ಅತ್ತ ಕಾಂಗ್ರೆಸ್ ಇಲ್ಲ ಇತ್ತ ಬಿಜೆಪಿಯೂ ಇಲ್ಲ ಬಿಜೆಪಿ ಎಂ ಎಲ್ ಸಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆ ಕೊಡ್ತಾರ ಪಕ್ಷೇತರರಾಗಿ ಕಣಕ್ಕಿಳಿಯಲು ಆರ್ ಶಂಕರ್ ನಿರ್ಧಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಆರೋಗ್ಯವಾಗಿರಿಯೋಜಕರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಆಯಿತು ಎಲ್ ಸಿ ಸ್ಥಾನಕ್ಕೆ ಈಗೇನು ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅನ್ನೋ ಚರ್ಚೆ ಇನ್ನೇನು ಮಾಡೋದು ರಮೇಶ್ ಶಂಕರ್ ಎಲ್ಲ ಒಂದ್ ಕಡೆ ಅರುಣ್ ಕುಮಾರ್ ಗೆ ಬಿಜೆಪಿ ಟಿಕೆಟ್ ಹೀಗಾಗಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಕನ್ಫ್ಯೂಸನ್ ಇಲ್ಲ ಅವ್ರು ಸ್ಪರ್ಧೆ ಮಾಡ್ತವ್ರೆ ಮಾಡ್ತಾರೆ ಹೌದು ಆರ್ ಶಂಕರ್ ಎರಡ್ ಸಾವಿರದ ಹದಿಮೂರಲ್ಲಿ ಸ್ವಲ್ಪ ಅಲ್ಲಿ ಸೋತಿದ್ರು ಕೋಳಿವಾಡ ಅಪೋಸಿಟ್ ಹದಿನೆಂಟರಲ್ಲಿ ಗೆದ್ರು ಅವ್ರ ಕೆ ಪಾರ್ಟಿಲಿ ನಿಂತು ಬಿಟ್ಟಿದ್ರಲ್ಲ ಯಾರ ಹಾಗಾಗಿ ಅವ್ರದ್ದು ಅನರ್ಹತೆ ಆಯಿತು ಅರುಣ್ ಕುಮಾರ್ ಬಂದ್ರು ಎಮ್ ಎಲ್ ಸಿ ಮಾಡಿದ್ರು ಪಾರ್ಟಿ ಅವರು ಮಿನಿಸ್ಟರ್ ಮಾಡ್ಲಿಲ್ಲ ಅನ್ಯಾಯವಾಗಿ ಶಾಸಕ ಸ್ಥಾನ ಕಳ್ಕೊಂಡಲ್ಲ ಅನ್ನೋ ಬೇಜಾರ್ ಅವ್ರಿಗಿತ್ತು ಈಗ ಅಲ್ಲೇ ಇಂದ ಕ್ಯಾಂಡಿಡೇಟ್ ಆಗ್ಬಹುದಾಗಿತ್ತು ಸೊ ಕಾಂಗ್ರೆಸ್ ಅವ್ರು ಕರ್ಕೊಳ್ಳಿಲ್ಲ ಈಗೇನು ನನ್ನ ರಾಜಕೀಯ ಜೀವನ ಹಿಂಗ್ ಅಂತ್ಯ ಆಗ್ಬಾರ್ದು ನಾನು ನಿಲ್ಬೇಕು ಗೆಲ್ಲಬೇಕು ಅಂತ ಈಗ ಹೋಗ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಚುನಾವಣೆ ಆ ಕ್ಷೇತ್ರದಲ್ಲಿ ಪ್ರಬಲವಾಗಿದ್ದಾರೆ ಹೌದು ನೋ ಡೌಟ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಕಟ್ಟಿಟ್ಟ ಬುತ್ತಿ ಡೌಟೇ ಇಲ್ಲ ಆರ್ ಶಂಕರ್ ಇಲ್ಲಿ ಎಮ್ ಎಲ್ ಸಿ ಆದ್ಮೇಲೂ ಸಹ ಆ ಕ್ಷೇತ್ರದಲ್ಲಿ ಏನ್ ಗ್ರಿಪ್ ಇಟ್ಕೋಬೇಕು ಅದನ್ನ ಇಟ್ಕೊಂಡವ್ರೆ ಯಾಕಂದ್ರೆ ಅವ್ರು ಚುನಾವಣೆ ನೆನ್ಮನೆ ಮಾಡೋದವರಲ್ಲ ಕಳೆದ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಆ ಕ್ಷೇತ್ರದಲ್ಲಿ ಬಿಗಿಯಾಗಿ ನೆಲೆಯೂರಿದ್ದಾರೆ ಆರ್ ಶಂಕರ್ ಶಂಕರ್ ಟಫ್ ಫೈಟ್ ಕೊಟ್ಟ ಕೊಡ್ತಾರೆ ಅರುಣ್ ಕುಮಾರ್ ಗೆ ಹೊಡ್ತಾ ಆಗಬಹುದು ಅದು ಆಗಬಹುದು ಇಲ್ಲಿ ಬಾಡ ಪುತ್ರ ನಿಂತಿರೋ ಹಿನ್ನೆಲೆ ಆಗ ನೋಡ್ರಿ ರಾಜಕಾರಣದಲ್ಲಿ ಸೀನಿಯರ್ ಆರ್ ಶಂಕರ್ ಸೊ ಹೀಗಾಗಿ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾರೆ ಮೊದಲೀಗ ಏನಲ್ವಲ್ಲ ಮೊದಲ ಯಾವ ಬೂತ್ ಬೂತ್ ಲೀಡರ್ ಎಲ್ಲ ಗೊತ್ತಾಗತಿಯ ಗೊತ್ತು ಯಾರನ್ನ ಹೆಂಗೆ ಮನವೊಲಿಸಬೇಕು ಅಂತ ಗೊತ್ತು ನಿಜ ಆಮೇಲೆ ಅವ್ರಿಗೂ ಅರುಣ್ ಕುಮಾರ್ ನೋಡೋವ್ರೆ ಕೋಳಿವಾಡ್ರು ನೋಡವ್ರೆ ಯಾರು ಬೆಸ್ಟ್ ಅಂತ ನಿರ್ಧಾರಕ್ಕೆ ಬರ್ತಾರೆ ಆರ್ ಶಂಕರ್ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋ ಕಾರಣ ಅವರು ಇಂಡಿಪೆಂಡೆಂಟ್ ಚುನಾವಣೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಹೋಗ್ತಾರೆ ನೋ ಡೌಟ್ ವೀಕ್ಷಕರೇ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ ಪ್ರಕಾರ ನೀವು ಆ ಕ್ಷೇತ್ರದ ಶಾಸಕರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರ ಯಾರಾಗಬೇಕಂತ ನೀವು ಆಕ್ಷೇತರ ಕ್ಷೇತ್ರ ಆಗಿದ್ದಲ್ಲಿ ಆ ಕ್ಷೇತ್ರದ ಶಾಸಕರ ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಯೋಗ್ಯರಿಗೆ ಮತ ಹಾಕಿ ಅಯೋಗ್ಯರಿಗೆ ಮತ ಹಾಕ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಪಕ್ಷ ನೋಡ್ಬೇಡಿ ಪಕ್ಷೇತರ ಆಗಿರೋ ಸಹ ಆತ ಯೋಗ್ಯ ಆಗಿದ್ರೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ನಮ್ಮ ಕಳಕಳಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ